ಸ್ಟೂಡೆಂಟ್ಸ್ ಇಲ್ಲಿ ಕಾಸ್ಟಿಂಗ್ ಮೆಥಡ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಗೆ ಒಂದು 2017 ಅಲ್ಲಿ ಒಂದು ಕ್ವಶನ್ ಇದೆ ಕಾಂಟ್ರಾಕ್ಟ್ ಅಕೌಂಟ್ ಕ್ವಶನ್ ಫಸ್ಟ್ ಕ್ವಶನ್ ಓದ್ಬಿಡೋಣ ಆಮೇಲೆ ಏನಿದೆ ಅಂತ ನೋಡೋಣ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟ್ಸ್ ಟು ಎ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಫಾರ್ 40 lakh rupees ಅಂತ ಇದೆ ಕಾಂಟ್ರಾಕ್ಟ್ ಪ್ರೈಸ್ ಇದೆ 40 lakh rupees ಇದೆ ಅಂಡ್ ಫಾರ್ ವಿಚ್ 80% ಆಫ್ ದ ವ್ಯಾಲ್ಯೂ ವರ್ಕ್ ಇನ್ ಪ್ರೋಗ್ರೆಸ್ ಈಸ್ ಸರ್ಟಿಫೈಡ್ ಬೈ ದಿ ಆರ್ಕಿಟೆಕ್ಟ್ is being paid by the contractee ಅಂತ ಹೇಳ್ತಿದ್ದಾರೆ ಅಂದ್ರೆ ಎಷ್ಟು ವರ್ಕ್ ಸರ್ಟಿಫೈಡ್ ಆಗಿದೆ ಅದರಲ್ಲಿ 80% ಅಷ್ಟು ಕಾಂಟ್ರಾಕ್ಟಿ ಕಾಂಟ್ರಾಕ್ಟರ್ ಗೆ ಕ್ಯಾಶ್ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾನೆ ಅಂದ್ರೆ 1 lakh rupees ವರ್ಕ್ ಸರ್ಟಿಫೈಡ್ ಆಗಿದ್ರೆ 80,000 rupees ಅಷ್ಟು ಕ್ಯಾಶ್ ಅನ್ನ ಕೊಡ್ತಾನೆ ಸೊ ಅಂದ್ರೆ 100 rupees ಗೆ 80 rupees ಕ್ಯಾಶ್ ಕೊಡ್ತಾನೆ ಇನ್ನ 20 rupees ಅನ್ನ ರಿಟೈನ್ ಮಾಡ್ಕೊಂಡಿರ್ತಾನೆ ಅದನ್ನ ರಿಟೆನ್ಷನ್ ಮನಿ ಅಂತ ಹೇಳ್ತೀವಿ ಇಲ್ಲಿ ನಮಗೆ 3 years ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ 14, 15, 16 ಅಂತ ಇಲ್ಲಿ ಏನೇನ್ ಇನ್ಕಮ್ಸ್ ಆಗಿದೆ ಎಕ್ಸ್ಪೆನ್ಸಸ್ ಆಗಿದೆ ಕೊಟ್ಟಿದ್ದಾನೆ ಮೆಟೀರಿಯಲ್ಸ್ ಇಶ್ಯೂ ಡೈರೆಕ್ಟ್ ವೇಜಸ್ ಸೈಟ್ ಎಕ್ಸ್ಪೆನ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಮೆಟೀರಿಯಲ್ಸ್ ಅಟ್ ಸೈಟ್ ವ್ಯಾಲ್ಯೂ ಆಫ್ ಪ್ಲಾಂಟ್ ದ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಟ್ ದ ಎಂಡ್ 2014-15-16 ವಾಸ್ 44,800, 28,000, 12,000 ರೆಸ್ಪೆಕ್ಟಿವ್ಲಿ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 3 years ಅಂಡ್ ಕಾಂಟ್ರಾಕ್ಟಿ ಅಕೌಂಟ್ ಅಂತ ಹೇಳಿದ್ದಾನೆ ಸೊ 3 years ನಾವು ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ ಸ್ಟಾರ್ಟ್ ಮಾಡಿರೋದು 2014 ಅಲ್ಲಿ ಕಂಪ್ಲೀಟ್ ಮಾಡಿರೋದು 2016 ಅಲ್ಲಿ ಓಕೆನಾ ಸೊ 2014-15-16 ಅಲ್ಲಿ ಎಷ್ಟೆಷ್ಟು ಪ್ರಾಫಿಟ್ಸ್ ಬಂದಿದೆ ಎಷ್ಟೆಷ್ಟು ಲಾಸ್ ಆಗಿದೆ ಅನ್ನೋದನ್ನ ನಾವು ಈ ಪ್ರಾಬ್ಲಮ್ ಅಲ್ಲಿ ಮಾಡಬೇಕಾಗುತ್ತೆ ಇದನ್ನ ಕಂಟಿನ್ಯೂಸ್ ಕಾಂಟ್ರಾಕ್ಟ್ ಅಂತಾನು ಕರಿತೀವಿ ಓಕೆನಾ ಈಗ ಫಸ್ಟ್ ನಾವೇನ್ ಮಾಡೋಣ 2014 ಇಯರ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅದನ್ನ ನೋಡೋಣ ಓಕೆನಾ 2014 ಅಲ್ಲಿ ಫಸ್ಟ್ ಅವನು ಮೆಟೀರಿಯಲ್ಸ್ ಹಾಕಿದಾನೆ ಮೆಟೀರಿಯಲ್ಸ್ ಇಶ್ಯೂರ್ಡ್ ಎಷ್ಟಂತ ಹಾಕಿದಾನೆ 4,18,000 rupees ಹಾಗೆ ಡೈರೆಕ್ಟ್ ವೇಜಸ್ ಒಂದೊಂದೇ ಹೇಳ್ತಾ ಇರಲಿ ಜೋರಾಗೆ ಡೈರೆಕ್ಟ್ ವೇಜಸ್ ಇನ್ನೊಂದು ಸ್ವಲ್ಪ ಜೋರಾಗೆ 4,40,000 ಸೈಟ್ ಎಕ್ಸ್ಪೆನ್ಸಸ್ 20,000 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 ಪ್ಲಾಂಟ್ ಅಟ್ ಬಿಗಿನಿಂಗ್ ಬಿಗಿನಿಂಗ್ 56,000 ಅಂತ ಹೇಳಿದ್ದಾರೆ ಕರೆಕ್ಟಾ ಇಷ್ಟು ಹೇಳಿದ್ದಾನೆ ಹಾಗೆ ಇನ್ನ ಏನೇನು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಮೆಟೀರಿಯಲ್ಸ್ ಟೋಟಲ್ ಆಗಿ 2014 ಅಲ್ಲಿ 4,80,000 rupees ಅಷ್ಟು ಪರ್ಚೇಸ್ ಮಾಡಿದ್ವಿ ಅದರಲ್ಲಿ ಎಷ್ಟು ಉಳ್ಕೊಂಡಿದೆ ಅಂತ ಸೈಟ್ ಹತ್ರ 8,000 ಉಳ್ಕೊಂಡಿದೆಯಂತೆ ಹಾಗಾದ್ರೆ ಮಿಕ್ಕಿರೋದನ್ನ ಏನ್ ಮಾಡಿರ್ತಾನೆ ಯೂಸ್ ಮಾಡಿರ್ತಾನೆ ಕರೆಕ್ಟಾ ಹಾಗೆ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಟ್ ದ ಎಂಡ್ ಆಫ್ ದ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಟ್ ದ ಎಂಡ್ 14 ಅಲ್ಲಿ 44,800 ಅಂತ ಹೇಳ್ತಾ ಇದ್ದಾನೆ ಪ್ಲಾಂಟ್ ಅಟ್ ಎಂಡ್ 44,800 ಅಂದ್ರೆ ಫಸ್ಟ್ ಹಾಕಿದಾಗ 56,000 ಇತ್ತು ಅದರದ್ದು ಇವಾಗಿನ ಬೆಲೆ ಎಷ್ಟು ಎಂಡ್ ಆಫ್ ದ ಇಯರ್ ಅಲ್ಲಿ 44,800 ಉಳಿದಿರೋ ಅದು ಏನಾಗಿರುತ್ತೆ ಡಿಪ್ರಿಸಿಯೇಷನ್ ಆಗಿರುತ್ತೆ ಕರೆಕ್ಟಾ ಈಗ ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಇನ್ ಪ್ರೋಗ್ರೆಸ್ ಓಕೆನಾ ವರ್ಕ್ ಸರ್ಟಿಫೈಡ್ ಎಷ್ಟು ಕೊಟ್ಟಿದ್ದಾನೆ 9,40,000 ಅಂತ ಹೇಳಿದ್ದಾನೆ ವರ್ಕ್ ಅನ್ಸರ್ಟಿಫೈಡ್ ಏನಾದ್ರು ಕೊಟ್ಟಿದ್ದಾನೆ ಅಂದ್ರೆ ಅದು ಕೊಟ್ಟಿದ್ದಾನೆ 11,200 rupees ಅಂತ ಹೇಳಿದ್ದಾರೆ ಅಲ್ಲಿಗೆ ಟೋಟಲ್ 9,51,200 rupees ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅದು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ ಹೌದಾ ಹಾಗಾದ್ರೆ ಎಷ್ಟು ಪ್ರಾಫಿಟ್ ಬಂದಿದೆ ಎಷ್ಟು ಲಾಸ್ ಬಂದಿದೆ ಅಂತ ನೋಡ್ಬೇಕು ಕರೆಕ್ಟಾ ಇಲ್ಲಿ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ ಎಷ್ಟಮ್ಮ 10,04,000 ಈ ಕಡೆ ಸೇಮ್ ಅಮೌಂಟ್ ಹಾಕೊಳ್ಳಿ ಏನಾದ್ರೂ ಬ್ಯಾಲೆನ್ಸ್ ಬರುತ್ತಾ ಅಂತ ನೋಡಿದ್ರೆ ಏನು ಬ್ಯಾಲೆನ್ಸ್ ಬರೋದಿಲ್ಲ ಅಲ್ಲಿಗೆ ಪ್ರಾಫಿಟ್ ಇಲ್ಲ ಲಾಸ್ ಇಲ್ಲ 2014 ಅಲ್ಲಿ ಕರೆಕ್ಟಾ ಈಗ 2014 ಅಲ್ಲಿ ಪ್ರಾಫಿಟ್ ಇಲ್ಲ ಲಾಸ್ ಇಲ್ಲ ಅಂದ್ರೆ ಹೌದಾ 1 rupee ಪ್ರಾಫಿಟ್ ನು ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಲ್ಲ ರಿಸರ್ವ್ ಹಾಕಕ್ ಆಗೋದಿಲ್ಲ ಕರೆಕ್ಟಾ ಹಾಗಾದ್ರೆ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು 2015 ಅಲ್ಲಿ ಸ್ಟಾರ್ಟ್ ಮಾಡಬೇಕು 14 ಮುಗೀತು ಕರೆಕ್ಟಾ 15 ಅಲ್ಲಿ ನೋಡಿ 14 ಅಲ್ಲಿ ಏನೇನ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದೆ
14 ನಲ್ಲಿ ಏನೇನು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದೆ ಅಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸಸ್ ನ ಓಪನಿಂಗ್ ಗೆ 2015 ನಲ್ಲಿ ಹಾಕೊಳ್ಳಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸಸ್ ಓಕೆನಾ ಓಪನಿಂಗ್ ಬ್ಯಾಲೆನ್ಸಸ್ ಏನೇನು ಇದೆಯಪ್ಪ ಮೆಟೀರಿಯಲ್ಸ್ ಅಟ್ ಸೈಟ್ ಎಷ್ಟು ಇದೆಯಪ್ಪ 8000 ಇದೆ ಹಾಗೆ ಪ್ಲಾಂಟ್ ಎಷ್ಟು ಇದೆಯಪ್ಪ 44800 Work in progress is it, Yappa? 9,51,200 Again, this to old version of closing go, e version opening agutte. Hagadre total estu barutte ant helidre amma 2 6 14 1 10 104,000 bartay correct ah वर्षित क्लोजिंग वर्षित ओपनिंग आयु वर्ष 2015 मत मेटीरियल पर्चेस मेटीरियल 5,80,000 लेबर आगे अथवा वेजस 6,20,000 साइट एक्सपेंसेस आगे 68,000 इनडायरेक्ट एक्सपेंसेस 10,400 प्लांट गिंत मुंचे मटेरियल्स अट साइट 2015 20,000 रूपाय मेटीरियल ओपनिंग 8,000 इत मत 5,80,000 रूपये मेटीरियल पर्चे मे अस्ट्रल इन उड़क 20,000 उड़क प्लांट अट द नोट बिगिनिंग नम हर प्लांट 44,800 रूपाय अद्रद 2015 28,000 वर्क इन प्रोग्रेस वर्क सर्टिफाइड एस आगदा 30,00,000 रुपी वर्क सर्टिफाइड आगे करेक्ट वर्क अनसर्टिफाइड कूड़ा 32,000 अलग टोटल वर्क इन प्रोग्रेस 30,32,000 आगता है करेक्ट रियल आगे प्रॉब्लम आगोदे ओके ना प्रॉफिट टू लॉस कंडी 2014 नो प्रॉफिट नो लॉस बंतु करेक्ट आदरे 15 ನಲ್ಲಿ ಖಂಡಿತವಾಗಿಯೂ ಪ್ರಾಫಿಟ್ ಆ ಲಾಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಈಗ ಎಷ್ಟು ಬಂದಿದೆ ಅಂತ ನೋಡೋಣ 10 1 4 6 8 30 30,80,000 ಆಯ್ತು ಕರೆಕ್ಟ ಈಗ ಬ್ಯಾಲೆನ್ಸಿಂಗ್ ಫಿಗರ್ ಹೆಂಗೆ ನೋಡೋಣ 10 1 9 13 20 2 7,97,600 नोशनल प्रॉफिट अंत करीती करेक्ट नोशनल प्रॉफिट ना नेक्स्ट इयर ट्रांसफर करेक्ट नेक्स्ट इयर ಎಷ್ಟ್ ಪ್ರಾಫಿಟ್ ನೋಷನಲ್ ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಬೇಕು ಎಷ್ಟ್ ರಿಸರ್ವ್ ಗೆ ಹಾಕಬೇಕು ಅಂತ ಹೇಳಿ ಕರೆಕ್ಟ್ ಆ ಈಗ ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ 7,97,600 ಆಯ್ತು ಈಗ ನೀವೇ ಹೇಳಿ ಎಷ್ಟ್ ನೋಷನಲ್ ಪ್ರಾಫಿಟ್ ಬಂದಿದೆ ಇದರಲ್ಲಿ ಎಷ್ಟ್ ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಬೇಕು ಎಷ್ಟು ಅಮೌಂಟ್ ರಿಸರ್ವ್ ಹಾಕಬೇಕು ಆವಾಗ ಏನು ನೋಡಬೇಕಪ್ಪ ನಾವು ರೂಲ್ಸ್ ನೋಡಬೇಕು ರೂಲ್ಸ್ ಏನು ಹೇಳುತ್ತೆ ರೂಲ್ಸ್ ಏನು ಹೇಳೋದು ಅಂದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಇದೆ ವರ್ಕ್ ಸರ್ಟಿಫೈಡ್ ಎಷ್ಟು ಇದೆ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಪ್ಪ ಇದೆ 40 ಲಕ್ಷ ರೂಪಾಯಿ ಇದೆ ವರ್ಕ್ ಸರ್ಟಿಫೈಡ್ ಆಗಿರೋದು ಎಷ್ಟಪ್ಪ 30 ಲಕ್ಷ ರೂಪಾಯಿ ಇದೆ ಕರೆಕ್ಟ್ ಹಾಗಾದ್ರೆ कॉन्ट्रैक्ट प्राइस 40 लाख ऑलरेडी 30 लाख रुपीस वर्क कंप्लीट आगे पर्सेंटेज आगे 30 लाख
divided by 40 lakhs into 100 ಮಾಡಿದ್ರೆ 77% 75% ಆಗಿದೆ ಹೌದಾ ಹಾಗಾದ್ರೆ ಮೋರ್ ದನ್ 50% ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಹೌದಾ 75% ಅಷ್ಟು ಏನ್ ಮಾಡಿದಾನೆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾನೆ ಹಾಗಾದ್ರೆ ಈ ನೋಷನಲ್ ಪ್ರಾಫಿಟ್ ಅಲ್ಲಿ ಕರೆಕ್ಟಾ 75% ಪ್ರಾಫಿಟ್ ಎಂಜಾಯ್ ಮಾಡಬಹುದು ಕರೆಕ್ಟಾ ಆ ಕಾಂಟ್ರಾಕ್ಟರ್ ಹಾಗಾದ್ರೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಅಂದ್ರೆ ನೋಷನಲ್ ಪ್ರಾಫಿಟ್ ಅಲ್ಲಿ ಕರೆಕ್ಟಾ ಎರಡನೇ ಮೂರು ಭಾಗ ಇಂಟು ಕ್ಯಾಶ್ ರಿಸೀವ್ಡ್ 100 ರೂಪಾಯಿ ವರ್ಕ್ ಸರ್ಟಿಫೈಡ್ ಆದ್ರೆ 80% ಅಷ್ಟು ಕ್ಯಾಶ್ ಕೊಟ್ಬಿಡ್ತಾರಂತೆ ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ 7,97,500 ಇಂಟು 2/3 ಇಂಟು 80/100 25,387 ಅಷ್ಟು ಪ್ರಾಫಿಟ್ ಅನ್ನ ಅವನು ಎಂಜಾಯ್ ಮಾಡಬಹುದು ಉಳಿದಿದ್ದನ್ನ ಎಲ್ಲ ಹಾಕ್ಬೇಕು ಯಾವ್ದಮ್ಮ ಕೆಳಗಡೆ ಎಷ್ಟು ಮಾಡ್ಬೋದು ರಿಸರ್ವ್ಗೆ ಇನ್ನ ನೋಡಿ 3,72,213 ರುಪೀಸ್ ಅಷ್ಟು ರಿಸರ್ವ್ಗೆ ಆಗ್ಬೋದು ಕರೆಕ್ಟ್ ಏನಪ್ಪ ಈಗ 2014 ಮಾಡಿದ್ವಿ 2015 ಮಾಡಿದ್ವಿ ಈಗ ಕಾಂಟ್ರಾಕ್ಟ್ ಅಕೌಂಟ್ 2016 ಅಲ್ಲಿ ಮಾಡಬೇಕು ಕರೆಕ್ಟಾ ಕರೆಕ್ಟ್ ಏನ್ರಿ ಈಗ ಅದನ್ನ ಹೆಂಗ್ ಮಾಡೋದು ಅಂತ ನೋಡೋಣ ಈಗ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಮಾಡಬೇಕಾದ್ರೆ ಇದು 2016 ಕರೆಕ್ಟ್ ಏನಪ್ಪ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸಸ್ ನೋಡಬೇಕು ಕರೆಕ್ಟಾ ಓಪನಿಂಗ್ ಬ್ಯಾಲೆನ್ಸಸ್ 2015 ಅಲ್ಲಿ ಇರ್ತಕ್ಕಂಥವೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸಸ್ 2016 ಏನಾಗುತ್ತೆ ಓಪನಿಂಗ್ ಆಗುತ್ತೆ ಹಾಗಾದ್ರೆ ಮೆಟೀರಿಯಲ್ಸ್ ಎಷ್ಟು 20,000 ಪ್ಲಾಂಟ್ 28,000 ವರ್ಕ್ ಇನ್ ಪ್ರೋಗ್ರೆಸ್ 30,32,000 ಈಗ ಒಂದು ನಿಮಿಷ ಎಲ್ಲಾರು ಕ್ಲೀನ್ ಆಗಿ ಇಲ್ಲಿ ನೋಡ್ಬೇಕು ಓಕೆನಾ ಈಗ 30,32,000 ಮಾಡಿದ್ವಿ ಇದರಲ್ಲಿ ರಿಸರ್ವ್ಗೆ ಅಂತ ಎಷ್ಟಿಟ್ಕೊಂಡಿದೀವಿ ಎಷ್ಟಿಟ್ಟಿದೀವಿ 3,72,213 ರುಪೀಸ್ ಅಷ್ಟು ಉಳಿಸ್ಕೊಂಡಿದೀವಿ ಅದನ್ನ ಮೈನಸ್ ಮಾಡಿ ರಿಸರ್ವ್ ಓಕೆನಾ ರಿಸರ್ವ್ 3,72,213 ರುಪೀಸ್ ಅಷ್ಟು ಮೈನಸ್ ಮಾಡಿ 2,70,000 ನಾನು ಹೇಳಲ್ಲ 26,59,787 ಬರ್ತಾ ಇದೆ ಅಮ್ಮ ನೋಡಮ್ಮ ನೀನೇ ನೋಡಮ್ಮ 7 ಏನಮ್ಮ 8 ಏನಮ್ಮ 7 ಏನಮ್ಮ 11 ಅಲ್ಲಿ 2 ಹೋದ್ರೆ 9 ಏನಮ್ಮ 12 ಅಲ್ಲಿ 7 ಹೋದ್ರೆ 5 ಏನಮ್ಮ 9 ಅಲ್ಲಿ 3 ಹೋದ್ರೆ 6 ಅನ್ನಮ್ಮ ಅದ್ ಬೇಡಮ್ಮ ಓಕೆನಾ ಅದನ್ನ ಮಾತ್ರ ಕೇಳಿದ್ದೀನಿ ನಾನು ಓಕೆನಾ ಎಸ್ ಇಷ್ಟು ವರ್ಕ್ ಇನ್ ಪ್ರೋಗ್ರೆಸ್ ಓಕೆನಾ ಈಗ ಮತ್ತೆ 2016 ಅಲ್ಲಿ ಒಂದಷ್ಟು ಏನ್ ಮಾಡಿದೀವಿ ಖರ್ಚು ಮಾಡಿದೀವಿ ಏನೇನಕ್ಕೆ ಮಾಡಿದೀವಿ ಮೆಟೀರಿಯಲ್ಸ್ಗೆ ಅಂತ ಒಂದಷ್ಟು ಖರ್ಚು ಮಾಡಿದ್ವಿ ಎಷ್ಟು ಮಾಡಿದೀವಿ
3,36,000 ಖರ್ಚು ಮಾಡಿದೀವಿ ಡೈರೆಕ್ಟ್ ವೇಜಸ್ ಎಷ್ಟು ಮಾಡಿದೀವಿ 4,40,000 ಸೈಟ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದೀವಿ 24,000 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 2,000 ಅಷ್ಟೇನಾ ಈಗ ಮೆಟೀರಿಯಲ್ಸ್ ಅಟ್ ಸೈಟ್ ಎಷ್ಟಿದ್ಯಪ್ಪ ಮೆಟೀರಿಯಲ್ಸ್ ಅಟ್ ಸೈಟ್ 32,000 ಇದೆ ಕರೆಕ್ಟ್ ಏನಮ್ಮ ಇದೆ ಪ್ಲಾಂಟ್ ಅಟ್ ಎಂಡ್ ಎಷ್ಟಮ್ಮ ಇದೆ ಈಗ 40,00,000 ರೂಪೀಸ್ ಕೆಲಸನ ಮುಗಿಸ್ಬಿಟ್ಟಿದೀವಿ ಕರೆಕ್ಟ್ ಏನಮ್ಮ ಹಾಗಾದ್ರೆ ಇಲ್ಲಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಕರೆಕ್ಟ್ ಏನಪ್ಪ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಆಗಿಲ್ಲ ಅಂದಿದ್ರೆ ಏನ್ ಬರಿತಾ ಇದ್ವಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರಿತಾ ಇದ್ವಿ ಆದ್ರೆ ಆಗೋಗಿದೆ ಅಲ್ವಾ ಆಗೋಗಿರೋದ್ರಿಂದ ನಾನು ಬೈ ಕಾಂಟ್ರಾಕ್ಟ್ ಈ ಅಕೌಂಟ್ ಅಂತ ಬರಿತೀನಿ 40,00,000 ರೂಪೀಸ್ ಓಕೆನಾ ಈಗ ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋದನ್ನ ಲಾಸ್ ಬಂದಿದೆ ಅನ್ನೋದನ್ನ ನೋಡೋಣ ಓಕೆನಾ ಈಗ ಇದು 40,00,000 44,000 ಬರ್ತಾ ಇದೆ 40,00,000 44,000 3, 9+1, 10 8+2, 10 ಎಷ್ಟು ಬರ್ಲಿಲ್ವಾ ನೋಡಿ ಟೋಟಲ್ ನೋಡಿ ಎಷ್ಟು ಬರುತ್ತೆ ಸಿ ಅಲ್ಲಿಗೆ ಟೋಟಲ್ ನೆಟ್ ಪ್ರಾಫಿಟ್ 5,34,213 ರೂಪೀಸ್ ಬರ್ತಾ ಇದೆ ಕರೆಕ್ಟಾ ಈಗ ಕಾಂಟ್ರಾಕ್ಟ್ ಅಕೌಂಟ್ 2014-15-16 ಇಷ್ಟು ಮುಗಿಸಿದ್ವಿ ಅವನು ಇನ್ನೊಂದು ಅಕೌಂಟ್ ಕೇಳಿದಾನೆ ಏನದು ಕಾಂಟ್ರಾಕ್ಟ್ ಈ ಅಕೌಂಟ್ ಹೌದಾ ಕಾಂಟ್ರಾಕ್ಟ್ ಈ ಅಕೌಂಟ್ ಅಂದ್ರೆ ಓನರ್ ಅಕೌಂಟ್ ಮಾಡಬೇಕು ಕಾಂಟ್ರಾಕ್ಟರ್ಗೂ ಓನರ್ಗೂ ಒಂದೇ ರಿಲೇಷನ್ ದುಡ್ಡು ಕೊಡ್ಬೇಕಾದ್ರೆ ಮಾತ್ರ ಕಾಂಟ್ರಾಕ್ಟ್ ಹತ್ರ ಹೋಗ್ತೀವಿ ಹೌದಾ 2014 ಅಲ್ಲಿ 9,40,000 ರೂಪೀಸ್ ಕೆಲಸ ಕಂಪ್ಲೀಟ್ ಮಾಡಿದೀನಿ ಸ್ವಾಮಿ ದುಡ್ಡು ಕೊಡಿ ಅಂತ ಹೇಳ್ತೀವಿ ಎಷ್ಟು ಕೊಡ್ತೀವಿ ಅಂತ ಹೇಳಿದರೆ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ 80% ಕೊಡ್ತೀನಿ ಅಲ್ಲಿಗೆ 9,40,000 ಮೇಲೆ 80% ಕ್ಯಾಶ್ ಬಂದಿದೆ 7,52,000 ರೂಪೀಸ್ ಅದನ್ನ ಕ್ಯಾರಿ ಡೌನ್ ಬ್ರಾಡ್ ಡೌನ್ 2015 ಮಾಡ್ಕೊಂಡಿದ್ದೀನಿ ಹಾಗೆ 2015 ಅಲ್ಲಿ 30,00,000 ರೂಪೀಸ್ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ ಕರೆಕ್ಟಾ ಅದರಲ್ಲಿ 80% ಅಷ್ಟು ಕ್ಯಾಶ್ ಕೊಟ್ಬಿಡ್ತಾನೆ 24,00,000 ರೂಪಾಯಿ ಕ್ಯಾಶ್ ಕೊಡ್ತಾನೆ ಅಲ್ಲಿಗೆ ಎರಡನೇ ವರ್ಷಕ್ಕೆ ನಮ್ಗೆ ಎಷ್ಟು ಬಂದಂಗೆ ಆಯ್ತು 31,52,000 ಕ್ಯಾರಿ ಡೌನ್ ಮಾಡಿ 2016 ಬ್ರಾಡ್ ಡೌನ್ ಮಾಡ್ಕೊಳ್ತೀನಿ ಹೌದಾ 2016 ಅಲ್ಲಿ ಕಾಂಟ್ರಾಕ್ಟ್ ಏನಾಗಿದೆ ಕಂಪ್ಲೀಟ್ ಆಗಿದೆ ಅಲ್ಲಿಗೆ ಟೋಟಲ್ ನನಗೆ ಕಾಂಟ್ರಾಕ್ಟ್ ಇಂದ ಎಷ್ಟು ಬರಬೇಕು 40,00,000 ಬರಬೇಕು ಅವನ ಕಾಂಟ್ರಾಕ್ಟ್ ಅಕೌಂಟ್ ನನ್ನ ಕಾಂಟ್ರಾಕ್ಟ್ ಅಕೌಂಟ್ ಇಂದ 40,00,000 ಬರಬೇಕು ಹೌದಾ ಬರಬೇಕು ಆಲ್ರೆಡಿ ಇಸ್ ಕೊಟ್ಟಿದ್ದಾನೆ ಇನ್ನು ಉಳಿದಿರೋ ಬ್ಯಾಲೆನ್ಸ್ ಅಮೌಂಟ್ 8,48,000 ಸೆಟ್ಲ್ ಮಾಡ್ತಾನೆ ಫೈನಲ್ ಆಗಿ ಇದು 14 ಮಾರ್ಕ್ಸ್ ಕ್ವಶನ್ ಓಕೆನಾ ಕಂಟಿನ್ಯೂಸ್ ಕಾಂಟ್ರಾಕ್ಟ್ ಅಲ್ಲಿ ಇರ್ತಕ್ಕಂಥ ಓಕೆನಾ ದಯವಿಟ್ಟು ಎಲ್ಲಾ ಇಂಪಾರ್ಟೆಂಟ್ ಇಲ್ಲಿ 2016-15 ಮಾಡ್ಬೇಕಾದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಓಕೆನಾ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ದಯವಿಟ್ಟು 2016 ಅಲ್ಲಿ ರಿಸರ್ವ್ ನ ಮೈನಸ್ ಮಾಡೋದು ಮರಿಬೇಡಿ ಇದನ್ನೇನಾದ್ರೂ ಮೈನಸ್ ಮಾಡೋದನ್ನ ಮರೆತ್ರೆ ಫುಲ್ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಮತ್ತೆ ಇಲ್ಲಿ ನಿಮ್ಗೆ ಪ್ರಾಫಿಟ್ ಬದಲಾಗಿ ಇಷ್ಟು ಪ್ರಾಫಿಟ್ ಬದಲಾಗಿ ಕಡಿಮೆ ಪ್ರಾಫಿಟ್ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಓಕೆನಾ